ನಿಮಗೆ ತಾಳ್ಮೆ ಇರಬೇಕು. ನಿಮಗೆ ತಾಳ್ಮೆ ಇದ್ರೆ ಇವತ್ತಲ್ಲ ನಾಳೆ ನನಗೆ ನಾನು ನಾಯಕನಾಗ್ತೀನಿ, ನನಗೂ ಜವಾಬ್ದಾರಿ ಸಿಗ್ತದೆ, ನನಗೂ ಸೊಸೈಟಿ. ನೀವು ಬಂದಿದ್ದೀರಿ, ಎಲೆಕ್ಷನ್ ನಿಂತ್ಕೊಂಡಿದ್ದೀರಿ, ಮೆಂಬರ್ಶಿಪ್ ಮಾಡಿದ್ರಿ, ವೋಟ್ ಹಾಕ್ಸ್ಕೊಂಡ್ರಿ, ಕೆಲವ್ರು ಗೆದ್ರು ಕೆಲವ್ರು ಸೋತು. ಹೆಂಗ್ ಗೆದ್ರಿ ಹೆಂಗ್ ಸೋತ್ರಿ ಯಾರು ಕೇಳುದಿಲ್ಲ, ಎಷ್ಟು ಮಾಡಿದ್ರು ಕೇಳುದು. ಗೆದ್ದವ್ರು ಗೆದ್ದ, ಸೋತೋನ್ ಸತ್ತ. ಈಗ ನೀವು ಮೆಂಬರ್ಶಿಪ್ ತಿರ್ಗಾ ಒನ್ ಮೋರ್ ಚಾಲೆಂಜ್. ನಾನ್ ನೋಡ್ತಾ ಇದ್ದೆ ಲಿಸ್ಟ್, ಇಲ್ಲಿ ಲಿಸ್ಟ್ ಫೋನಲ್ಲಿ ಬಂದಿದೆ. ವೈಸ್ ಪ್ರೆಸಿಡೆಂಟ್ ಆಗ್ಬೇಕು, ಜನರಲ್ ಸೆಕ್ರೆಟರಿ ಆಗ್ಬೇಕು ಅಂತ ಕೆಲವರೆಲ್ಲ ಆಗಿದ್ದೀರಿ. ಕಾಂಗ್ರೆಸ್ ಪಾರ್ಟಿಗೆ ಮೆಂಬರ್ಶಿಪ್ ತಾನೇ ಫೌಂಡೇಶನ್. ನೀವು ಅಧಿಕಾರಕ್ಕೆ ಬರೋಕ್ಕೋಸ್ಕರ ನೀವು ಮೆಂಬರ್ ಆದ್ರಿ, ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಯಾಕೆ ಮೆಂಬರ್ಶಿಪ್ ಆಗ್ತಾ ಇಲ್ಲ? ಐ ವಾಂಟ್ ಅನ್ ಆನ್ಸರ್ ಬಿಫೋರ್ ದಿಸ್. ನೀವು ಗೆಲಕ್ಕೆ ಯಾರು ವೈಸ್ ಪ್ರೆಸಿಡೆಂಟ್ ಆಗಿದ್ರು, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿದ್ರು, ಆಫೀಸ್ ಮೆಂಬರ್ಸ್ ಆಗಿದ್ರು, ಪ್ರೆಸಿಡೆಂಟ್ ಗಳಾಗ್ಬೇಕು ಅಂತೇಳಿ. ನೀವಾಗ್ಲಿಕ್ಕೆ ಎಲ್ಲ ದುಡ್ಡು ಎಲ್ಲ ಕಟ್ಟಿ ಮಾಡಿ ಏನೇನ ಮಾಡಿ ಪಾಪ ಆಗಿದ್ದೀರಾ. ನಾನು ನಿಮ್ ತಪ್ಪು ಅಂತಲ್ಲ, ದಿಸ್ ಇಸ್ ತಪ್ಪು. ಸೊ ನಾನು ರಾಹುಲ್ ಗಾಂಧಿ ಹೇಳ್ದವ್ರು ಇಲ್ಲಿ ಎಲೆಕ್ಷನ್ ಇಡಬೇಕು ಅಂತ. ಯಾಕೆ ಎಲೆಕ್ಷನ್ ಅಂದ್ರೆ ನಾಯಕರಿಗೆ ಆಗ್ಬೇಕಲ್ಲ. ಒಪ್ತಿವೋ ಬಿಡ್ತೀವೋ, ಪಂಚಾಯತಿಂದ ಪಾರ್ಲಿಮೆಂಟ್ ವರ್ಗು ನಾವು ಲೀಡರ್ಶಿಪ್ ಕೊಟ್ಬಿಟ್ಟಿದೀವಿ. ನಾವು ಪಂಚಾಯತಿಯಲ್ಲೂ ಎಲೆಕ್ಷನ್ ನಡೀತದೆ, ತಾಲೂಕ್ ಪಂಚಾಯತ್ ನಡೀತದೆ, ಜಿಲ್ಲಾ ಪಂಚಾಯತಿ, ಮುನ್ಸಿಪಾಲಿಟಿ, ಕಾರ್ಪೊರೇಷನ್, ಸಿಎಂಸಿ, ಎಂಎಲ್ಎ, ಎಂಪಿ ಎಲೆಕ್ಷನ್ ನಡೀತದೆ. ಸೊ ಲೀಡರ್ಶಿಪ್ ಬರಬೇಕು. ಈ ಕಾಲೇಜ್ ಎಲೆಕ್ಷನ್ಸ್ ಎಲ್ಲ ಬ್ಯಾನ್ ಆಗ್ಬಿಟ್ಟಿದೆ. ಹೆಂಗ್ ಲೀಡರ್ ಆಗ್ಬೇಕು? ಎಲ್ಲರೂ ಮಕ್ಕಳು, ತಂದೆ ಅನುಕೂಲ ಆಗಿರೋರು, ಪೊಲಿಟಿಕಲ್ ಫ್ಯಾಮಿಲಿ ಅವ್ರಿಗೆ ಜಾಸ್ತಿ ಅನುಕೂಲ ಅಂತ ಬೇಕಾದಷ್ಟು ಮಾತಾಡ್ತಾರೆ. ಬ್ಯಾಂಗ್ಳೂರ್ ಈಗ ಸೀನ್, ಯಾವ ಸೀನ್, ಯಾವ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದೆ, ಎಲ್ಲಿ ಬಂದ್ಬಿಡ್ತು, ಸೋ ಮೆನಿಂಗ್ಸ್. ಈಗ ನಮ್ಮಂತವರೆಲ್ಲ ಎಲ್ಲಿತ್ತು? ಹಾರ್ಡ್ ವರ್ಕ್ ಡೆಫಿನೆಟ್ಲಿ ಪೇ. ಎಲ್ಲ ಎಕ್ಸೆಪ್ಷನ್ಸ್ ಇರ್ಬೋದು, ನಾನು ಇಲ್ಲ ಅಂತ ಆಗುದಿಲ್ಲ. ಏನಂತ ಅಂದ್ರೆ ಈ ಪೊಲಿಟಿಕಲ್ ಫ್ಯಾಮಿಲಿಗಳಲ್ಲಿ ಏನು ಒಂದು ಅವಕಾಶ ಅಂದ್ರೆ ಅವ್ರಿಗೆ ದಿನ ಜನ ಸಂಭಾವನೆ ಮಾಡೋದು, ಮತ್ತೊಂದು ಮಾಡೋದು ಎಲ್ಲ ಗೊತ್ತಿರ್ತದೆ. ಕೆಲವರ ಬೇಕಾದಷ್ಟು ಜನ ಬಂದಿದ್ದಾರೆ, ಕುರ್ಸ್ತಾರೆ, ಶ್ರಮ ಪಡಿ. ನಾವೆಲ್ಲ ಎಷ್ಟು ಜನ ಎನ್ ಎಸ್ ಐ, ಯಾವನು ಈ ರಾಜ್ಯದಲ್ಲಿ ಯಾರು ಎನ್ ಎಸ್ ಐ ಬಗ್ಗೆ ತಲೆ ಕೆಡಿಸ್ಕೊತಿರ್ಲಿಲ್ಲ, ದೊಡ್ಡ ದೊಡ್ಡವರು. ಐ ಡೋಂಟ್ ವಾಂಟ್ ಟು ಟೆಲ್ ದರ್ ನೇಮ್. ನಾನು 5-6 ಜನ ಎನ್ ಎಸ್ ಐ ಪ್ರೆಸಿಡೆಂಟ್ ನ ಪ್ರಮೋಟ್ ಮಾಡ್ತಿದ್ದೆ. ಪ್ರಮೋಟ್ ಮಾಡ ಯಾಕೆ ಮಾಡಿದೆ? ಒಂದು ಏನೆಲ್ಲ ದೊಡ್ಡ ದೊಡ್ಡ ಮಂತ್ರದ ಮಕ್ಕಳು, ಟೆಲ್ ಮಿ ಒನ್ ನೇಮ್ ವಿಚ್ ಐ ಪ್ರಮೋಟೆಡ್ ವಿತ್ ಎ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಐ ನೆವರ್ ಪ್ರಮೋಟೆಡ್ ವಿತ್. ಯಾಕೆಂದ್ರೆ ಬೇರೆಯವ್ರಿಗೆ ಆ ಲೈನ್ ಅಲ್ಲಿ ಒಂದು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ. ಸೊ ಹಂಗೆ ಇವತ್ತು ನೀವು ಈ ಸಂದರ್ಭದಲ್ಲಿ ಈ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ಬೆಳ್ಕೊಳ್ಬೇಕು. ಆಪರ್ಚುನಿಟಿ ಇಂದಿರಾ ಗಾಂಧಿ ಅವರು ಹೇಳ್ತಾರೆ, ನಿಮ್ ಮನೆ ಬಾಗಿಲು ಯಾವುದು ಸಿಕ್ಕುದಿಲ್ಲ, ಇಟ್ ನಾಟ್ ಕಮ್ ಟು ಯುವರ್ ಡೋರ್ ಸ್ಟೆಪ್. ಯು ಶುಡ್ ಗೋ ಅಂಡ್ ಫೈಂಡ್ ಎನ್ ಆಪರ್ಚುನಿಟಿ ಅಂಡ್ ಎನ್ ಕ್ಯಾಶ್ ಇಟ್. ನೀವೇ ಸಮಸ್ಯೆಗಳು, ಏನ್ ಸಮಸ್ಯೆ ಅಂತೇಳಿ. ಸೊ ಈಗ ನೀವ್ ಹೇಳಿದ್ರಿ ಏನೇನಪ್ಪ ಪಾರ್ಟಿ ಕಟ್ಟಬೇಕು ಅಂತ ಏನ್ ಹೇಳ್ತಾ ಇದ್ರಿ. ಫಸ್ಟ್ ನಾನು ನಮ್ಮ ಶ್ರೀನಿವಾಸ್ ಹೇಳ್ತಾ ಇದ್ದೀನಿ, ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ, ನನಗೆ ನೀವು ಪ್ರೀತಿ. ಇಫ್ ಯು ಲೈಕ್ ಮೀ, ಇಫ್ ಯು ಲವ್ ಮೀ, ಇಫ್ ಯು ಲವ್ ದಿ ಪಾರ್ಟಿ, ನಿಮ್ ಬ್ಯಾನರ್ ಬೇಡ ನನಗೆ, ನಿಮ್ ಕಟ್ಔಟ್ ಬೇಡ, ನಿಮ್ ಫೇಸ್ಬುಕ್ ನನ್ನ ಹೆಸರು ಹಾಕೊಂಡು ಮಾಡೋದ್ ಬೇಡ, ನನ್ನ ಶಿಷ್ಯ ಅಂತ ಗುರ್ಸ್ಕೊಳೋದ್ ಬೇಡ. ನೀವು ನಿಮ್ಗೇನಪ್ಪ ಅಂತಂದ್ರೆ ನಿಮ್ಮ ಕೆಪಾಸಿಟಿ ನೀವು ತೋರಿಸ್ಬೇಕಾದ್ರೆ ಫಸ್ಟ್ ಪಾರ್ಟಿಗೆ ಲಾಯಲ್ಟಿ ನಂಬರ್ 1, ಎರಡನೇದು ಅತಿ ಹೆಚ್ಚು ಮೆಂಬರ್ಶಿಪ್ ನ ಎನ್ರೋಲ್ ಮಾಡುವಂಥದ್ದು, ಈ ಕೆಲವರೆಲ್ಲ 20,000 30,000 15,000 ಎಲ್ಲ ಮಾಡಿದ್ದಾರೆ, ಗಂಗಾವತಿಯಲ್ಲಿ 40,000 ಮಾಡಿದ್ದಾರೆ. ಒಬ್ಬ ಹೊಸ ಬಿಜೆಪಿ ಇಂದ ಬಂದಿದ್ದಾರೆ, ಗೋಪಿಕೃಷ್ಣ ಅಂತ, ಚಿಕ್ಕಮಂಗ್ಳೂರು. ಅವನು ಹೆಚ್ಚು ಕಮ್ಮಿ ಒಂದು 12-13 ಮಾಡಿದ್ರು. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮ